ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಜನವರಿ 25ನೇ ದಿನಾಂಕವನ್ನು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೇವೆ. ಈ ಒಂದು ದಿನದಂದು ಮತದಾನವನ್ನು ಮಾಡಬೇಕಾದ ನಮ್ಮ ಕರ್ತವ್ಯದ ಬಗ್ಗೆ, ನಮ್ಮ ದೇಶದಲ್ಲಿ ನಡೆಯುವ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ, ಚುನಾವಣಾ ಕ್ವಿಜ್ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇವತ್ತು ನಮ್ಮ ರಾಜ್ಯದ ಕಲಬುರಗಿ ವಿಭಾಗದಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಮ್ಮ ಮೊದಲ ತಂಡ ಬೀದರ್ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಅಂಬಿಕಾ, ತಂದೆ ರೇಣಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದು. ನಾನು ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶೆಟ್ಕರ್ ಪ್ರೌಢಶಾಲೆಯಿಂದ ಶ್ರೀ ಸಿದ್ಧಾರೂಢ ಮಠ ಗುಂಪ ಬೀದರ್ನಿಂದ ಬಂದಿದ್ದೇನೆ. ನನ್ನ ಜೀವನದ ಗುರಿ, ನಾನು ನನ್ನ ದೇಶದ ರಕ್ಷಣೆಗಾಗಿ ಒಬ್ಬಳು ಸೈನಿಕಳಾಗಿ ಸೇವೆಯನ್ನು ಸಲ್ಲಿಸಬೇಕೆಂದು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಲತಾ, ತಂದೆ ಸಂತೋಷ್. ನಾನು ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶೆಟ್ಕರ್ ಪ್ರೌಢಶಾಲೆ ಶ್ರೀ ಸಿದ್ಧಾರೂಢ ಮಠ ಗುಂಪ ಬೀದರ್ನಿಂದ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಜೀವನದ ಗುರಿ ಜಿಲ್ಲಾಧಿಕಾರಿಯಾಗಬೇಕೆಂಬುದು. ಧನ್ಯವಾದಗಳು. ಬೀದರ್ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ ತಮಗೆ. ನಮ್ಮ ಎರಡನೆಯ ತಂಡ ಬಳ್ಳಾರಿ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಪರಿಚಯ ಮಾಡಿಕೊಳ್ಳಿ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಮೈ ನೇಮ್ ಈಸ್ ಅಜ್ಮತ್ ಬೇಗಂ, ಸ್ಟಡಿಂಗ್ ಇನ್ SES ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಿರ್ಗುಪ್ಪ. ಮೈ ಫಾದರ್ ಈಸ್ ರಿಯಾಜ್ ಅಹಮದ್ ಆ್ಯಂಡ್ ಮೈ ಮದರ್ ಈಸ್ ಪರ್ವೀನಾ ಖಾತೂನ್. ದ ಏಮ್ ಆಫ್ ಮೈ ಲೈಫ್ ಈಸ್ ಟು ಬಿಕಮ್ ಡಾಕ್ಟರ್. ದ ಗೈಡರ್ ಆಫ್ ಅವರ್ ಟೀಮ್ ಈಸ್ ಸೀತಮ್ಮ ಮ್ಯಾಮ್ ಆ್ಯಂಡ್ ಜಗದೀಶ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕೋರಿ, ನನ್ನ ತಂದೆಯ ಹೆಸರು ಜಗದೀಶ್ ಕೋರಿ, ನನ್ನ ತಾಯಿಯ ಹೆಸರು ಸುಜಾತ. ನಾನು SES ಆಂಗ್ಲ ಮಾಧ್ಯಮ ಶಾಲೆ ಬಳ್ಳಾರಿ ಜಿಲ್ಲೆಯ ತಿರುಗುಪ್ಪ ತಾಲೂಕಿನಲ್ಲಿ ಓದುತ್ತಿದ್ದೇನೆ. ನನ್ನ ಜೀವನದ ಗುರಿ IAS ಅಧಿಕಾರಿ. ಬಳ್ಳಾರಿ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ. ನಮ್ಮ ಮೂರನೆಯ ತಂಡ ಯಾದಗಿರಿ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ತಮ್ಮ ಪರಿಚಯ ನಾಯಕತ್ವ ಎರಡೂ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಾನ್, ತಂದೆಯ ಹೆಸರು ರಾಜ ಅಹಮ್ಮದ್, ತಾಯಿಯ ಹೆಸರು ಮಾಲನ್ಬಿ. ನಾನು ಆದರ್ಶ ವಿದ್ಯಾಲಯ ಶಾಪುರಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಗುರಿ IAS ಅಧಿಕಾರಿ. ನಾನು ಈ ತಂಡದ ನಾಯಕನಾಗಿದ್ದೇನೆ. ನನ್ನ ಹೆಸರು ಅವಿನಾಶ್. ನಾನು 10ನೇ ತರಗತಿ ಆದರ್ಶ ವಿದ್ಯಾಲಯ ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಗುರಿ AI ಇಂಜಿನಿಯರಿಂಗ್ ಮತ್ತು ML ಇಂಜಿನಿಯರಿಂಗ್ ಆಗುವುದಾಗಿದೆ. ಧನ್ಯವಾದಗಳು. ತುಂಬ ಸಂತೋಷ. ಯಾದಗಿರಿ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭವಾಗಲಿ. ನಮ್ಮ ನಾಲ್ಕನೆಯ ತಂಡ ರಾಯಚೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ತಮ್ಮ ಪರಿಚಯ. ನನ್ನ ಹೆಸರು ಶಂಕರಯ್ಯ ಸ್ವಾಮಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆ ಜ್ಞಾನಗಂಗಾ ಪ್ರೌಢಶಾಲೆ, ದೇವದುರ್ಗ, ರಾಯಚೂರು ಜಿಲ್ಲೆ. ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ವಿನುತಾ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಜ್ಞಾನಗಂಗಾ ಪ್ರೌಢಶಾಲೆ, ದೇವದುರ್ಗ, ಜಿಲ್ಲೆ ರಾಯಚೂರು. ಬಹಳ ಸಂತೋಷ. ರಾಯಚೂರು ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವಾಗಲಿ ಅಂತ ತಮಗೆ ಹಾರೈಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 15 ಬಹು ಆಯ್ಕೆಯ ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳು. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 20 ಅಂಕಗಳು. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತ ಚುನಾವಣಾ ಆಯೋಗವನ್ನು ಭಾರತ ಸಂವಿಧಾನದ ಯಾವ ವಿಧಿಯ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿದೆ? ಬಜ್ಜರ್ ಮೊದಲಿಗೆ ಒತ್ತಿದ್ದಾರೆ,
ಬೀದರ್ ತಂಡ, ಆ ನಂತರ ಬಳ್ಳಾರಿ ತಂಡ. 324ನೇ ವಿಧಿ. ಎಷ್ಟು? 324. 324. ಯಾದಗಿರಿ 324. 324 ಆಯ್ಕೆಗಳನ್ನು ನೋಡೋಣ. 324, 346, 334, 356. ಸರಿಯಾದ ಉತ್ತರವನ್ನು ನೋಡೋಣ. 324 ಅಂತ ಹೇಳಿದ್ದು ಮೊದಲಿಗೆ ರಾಯಚೂರು ತಂಡದವರು. ತಮ್ಮ ಉತ್ತರ ಸರಿಯಾಗಿದೆ. 10 ಅಂಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿರೋ ಕಾರಣ 10 ಜೊತೆ 10 ಸೇರಿಸಿ ಒಟ್ಟು 20 ಅಂಕಗಳನ್ನು ಕೊಟ್ಟಿದ್ದೇವೆ ರಾಯಚೂರು ಜಿಲ್ಲಾ ತಂಡಕ್ಕೆ. ಭಾರತ ಸಂವಿಧಾನದ 15ನೇ ಭಾಗದಲ್ಲಿ ಚುನಾವಣೆಗೆ ಸಂಬಂಧಿಸಿದಂತಹ ವಿಧಿ ಅಥವಾ ಆರ್ಟಿಕಲ್ ಅನ್ನೋದು ಇದೆ. 324ನೇ ವಿಧಿಯ ಅನ್ವಯ ಸಂಸತ್ತು, ರಾಜ್ಯ ಶಾಸಕಾಂಗ, ಭಾರತದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಗಳು ಏನಿವೆ, ಆ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಹಾಗೂ ನಿಯಂತ್ರಣದ ಅಧಿಕಾರ ಚುನಾವಣಾ ಆಯೋಗಕ್ಕೆ ದೊರೆಯುತ್ತೆ. ಮುಂದಿನ ಪ್ರಶ್ನೆ, ಮತದಾನವು ಯಾವ ರೀತಿಯ ಹಕ್ಕಾಗಿರುತ್ತದೆ? ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಯಚೂರು, ಆ ನಂತರ ಬೀದರ್ ಮತ್ತು ರಾಯಚೂರು ತಂಡದವರು. ಮೊದಲಿಗೆ ಬೀದರ್. ಸಂವಿಧಾನಾತ್ಮಕ ಹಕ್ಕು ಅಂತ ಹೇಳ್ತಾ ಇದ್ದಾರೆ ರಾಯಚೂರು. ಸಂವಿಧಾನಾತ್ಮಕ ಹಕ್ಕು ಆಯ್ಕೆಗಳನ್ನು ನೋಡೋಣ. ಮೂಲಭೂತ ಹಕ್ಕು ಫಂಡಮೆಂಟಲ್ ರೈಟ್, ಸಂವಿಧಾನಾತ್ಮಕ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್, ಸ್ವಾಭಾವಿಕ ಹಕ್ಕು ನ್ಯಾಚುರಲ್ ರೈಟ್ ಹಾಗೂ ಶಾಸನಾತ್ಮಕ ಹಕ್ಕು ಸ್ಟ್ಯಾಚ್ಯುಟರಿ ರೈಟ್. ತಾವು ಹೇಳ್ತಾ ಇದ್ದೀರಿ ಸಂವಿಧಾನಾತ್ಮಕ ಹಕ್ಕು ಅಂತ. ಹೌದಾ, ನೋಡೋಣ. ಉತ್ತರ ಸರಿಯಾಗಿದೆ. ಬೀದರ್ ಜಿಲ್ಲಾ ತಂಡದವರು ಆಯ್ಕೆಗಳು ಬರೋಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ ತಮಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 324ರ ಅನ್ವಯ, 326ರ ಅನ್ವಯ ಜಾತಿ, ಮತ, ಧರ್ಮ, ಭಾಷೆ, ಪ್ರಾಂತ ಯಾವುದರ ಪರಿಗಣನೆ ಇಲ್ಲದೆ 18 ವರ್ಷಗಳಾದ ಪ್ರತಿಯೊಬ್ಬರೂ ಸಹ ಮತದಾನವನ್ನು ಚಲಿಸೋದಕ್ಕೆ ಹಕ್ಕನ್ನು ಪಡೆದಿರ್ತಾರೆ. 61ನೇ ಸಂವಿಧಾನದ ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಲ್ಲಿ ಕನಿಷ್ಠ ವಯಸ್ಸು 21 ವರ್ಷಗಳಾಗಿತ್ತು, ಅದನ್ನು 18 ವರ್ಷಗಳಿಗೆ ಇಳಿಸಿದ್ದೇವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯ ಯಾವುದು? ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಯಚೂರು, ಆ ನಂತರ ಯಾದಗಿರಿ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಎಷ್ಟಮ್ಮ, ಎಷ್ಟು ಕ್ಷೇತ್ರಗಳು? ಗೊತ್ತಿಲ್ಲ. 408 ಹೇಳಿ. ಯಾದಗಿರಿ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಎಷ್ಟು ಅಂತ ಗೊತ್ತಪ್ಪ? ಗೊತ್ತಿಲ್ಲ. ಬಳ್ಳಾರಿ. 80. ಯಾವುದು ರಾಜ್ಯ? ಉತ್ತರ ಪ್ರದೇಶ. ಬೀದರ್. ಆಯ್ಕೆಗಳನ್ನು ನೋಡೋಣ. ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶ. ಉತ್ತರ ಪ್ರದೇಶ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಿ. ಹೌದಾ, ನೋಡೋಣ. ಉತ್ತರ ಪ್ರದೇಶ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಯಚೂರು ಜಿಲ್ಲಾ ತಂಡದವರು. 20 ಅಂಕಗಳು ತಮಗೆ ದೊರೀತಾ ಇದೆ. ಉತ್ತರ ಪ್ರದೇಶ ಅತ್ಯಂತ ದೊಡ್ಡ ರಾಜ್ಯ, ಅಲ್ಲಿ ಹೆಚ್ಚು ಕ್ಷೇತ್ರಗಳಿವೆ. 80 ಕ್ಷೇತ್ರಗಳಿವೆ ಉತ್ತರ ಪ್ರದೇಶದಲ್ಲಿ. ಈ ಉತ್ತರವನ್ನು ಬಳ್ಳಾರಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಎರಡನೆಯದು ಮಹಾರಾಷ್ಟ್ರ, ಇಲ್ಲಿ 48 ಕ್ಷೇತ್ರಗಳಿವೆ. ಪಶ್ಚಿಮ ಬಂಗಾಳದಲ್ಲಿ 42 ಕ್ಷೇತ್ರಗಳು ಹಾಗೂ ಬಿಹಾರದಲ್ಲಿ 40 ಕ್ಷೇತ್ರಗಳಿವೆ. ಮುಂದಿನ ಪ್ರಶ್ನೆ, ನಮ್ಮ ತಂದೆಯವರು ಮೃತರಾಗಿದ್ದಾರೆ, ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬೇಕು, ನಾನು ಯಾವ ನಮೂನೆಯ ಅರ್ಜಿಯನ್ನು ಬಳಸಬೇಕು? ಮೊದಲಿಗೆ ರಾಯಚೂರು, ಆ ನಂತರ ಬಳ್ಳಾರಿ ತಂಡ. ರಾಯಚೂರು.
ನಮೂನೆ ಏಳು. ನಮೂನೆ ಏಳು ಅಂತ ಹೇಳ್ತಾ ಇದ್ದಾರೆ ರಾಯಚೂರು ತಂಡದವರು. ಬಳ್ಳಾರಿ ನಮೂನೆ ಏಳು ಆಯ್ಕೆಗಳು. ಫಾರಂ ಆರು ಎ, ಫಾರಂ ಆರು, ಫಾರಂ ಎರಡು, ಫಾರಂ ಏಳು. ತಾವು ಹೇಳ್ತಾ ಇದ್ದೀರಿ ಫಾರಂ ಏಳು ಅಂತ, ಹೌದಾ? ನೋಡೋಣ. ಫಾರಂ ಏಳು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ರಾಯಚೂರು ಜಿಲ್ಲಾ ತಂಡದವರು. ತಮಗೆ 20 ಅಂಕಗಳು ದೊರೀತಾ ಇವೆ. ಒಬ್ಬ ವ್ಯಕ್ತಿ ತನ್ನ ನಿವಾಸವನ್ನು ಬದಲಾಯಿಸಿದ್ದಲ್ಲಿ, ಒಬ್ಬ ವ್ಯಕ್ತಿ ಮೃತನಾಗಿದ್ದಲ್ಲಿ, ಅಥವಾ ಬೇರೆ ಯಾವುದಾದರೂ ಕಾರಣದಿಂದ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅನರ್ಹನಾಗಿದ್ದಲ್ಲಿ, ಆ ಬಗ್ಗೆ ಮಾಹಿತಿಯನ್ನು ಫಾರಂ ಏಳರಲ್ಲಿ ತುಂಬಿ ಅದನ್ನು ಕ್ಷೇತ್ರ ಚುನಾವಣಾಧಿಕಾರಿ ಯಾರಿದ್ದಾರೆ ಅವರಿಗೆ ಸಲ್ಲಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಹೊಸ ಮತದಾರನು ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳಲು ಫಾರಂ ಆರರ ಜೊತೆಯಲ್ಲಿ ಏನನ್ನು ಲಗತ್ತಿಸಬೇಕು? ರಾಯಚೂರು ಹಾಗೂ ಯಾದಗಿರಿ ಬಜರುತ್ತಿದ್ದಾರೆ. ಮೊದಲಿಗೆ ರಾಯಚೂರು. ಹೆಸರು, ತಂದೆ ತಾಯಿಯ ಹೆಸರು, ಲಿಂಗ, ವಿಳಾಸ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ವಯಸ್ಸನ್ನು ಖಚಿತಪಡಿಸಿಕೊಳ್ಳಲು SSLC ಅಂಕಪಟ್ಟಿ, ಜನನ ಪ್ರಮಾಣ ಪತ್ರ. ತಾವೇನು ಹೇಳ್ತೀರಿ ಯಾದಗಿರಿ? ಪಾಸ್ಪೋರ್ಟ್ ಸೈಜ್ ಫೋಟೋ, ಜನ್ಮದಿನದ ಬಗ್ಗೆ ಇರುವ ದಾಖಲೆ, ವಾಸಸ್ಥಳದ ಬಗ್ಗೆ ಇರುವ ದಾಖಲೆ. ಆಯ್ಕೆಗಳನ್ನು ನೋಡೋಣ. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ವಯಸ್ಸಿನ ಬಗ್ಗೆ ಸೂಕ್ತ ದಾಖಲೆ, ವಿಳಾಸದ ಬಗ್ಗೆ ಸೂಕ್ತ ದಾಖಲೆ, ಎಲ್ಲವೂ ರಾಯಚೂರು. ಎಲ್ಲವೂ. ಎಲ್ಲವೂ ಯಾದಗಿರಿ? ಎಲ್ಲವೂ. ಎಲ್ಲವೂ. ಉತ್ತರವನ್ನು ನೋಡೋಣ. ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ರಾಯಚೂರು ಜಿಲ್ಲಾ ತಂಡದವರು. ಅವರಿಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. 18-21 ವರ್ಷಗಳ ನಡುವೆ ಹುಟ್ಟಿದರೆ ಅವರು ಜನನ ಪುರಾವೆಯ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನು ಕೊಡಬೇಕಾಗುತ್ತೆ. 21 ವರ್ಷಗಳು ಆಗಿ ಹೋಗಿದೆ ಅಂದರೆ ಅವರು 5, 8, 10 ತರಗತಿಯ ಪ್ರಮಾಣ ಪತ್ರ ಏನಿದೆ ಅದನ್ನು ಸಲ್ಲಿಸಬಹುದು. ಪಾಸ್ಪೋರ್ಟನ್ನು, ಪ್ಯಾನನ್ನು, ಡ್ರೈವಿಂಗ್ ಲೈಸೆನ್ಸನ್ನು, ಆಧಾರ್ ಕಾರ್ಡನ್ನು ಇತ್ಯಾದಿಗಳನ್ನು ಪುರಾವೆಗೆ ಬಳಸಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋದಕ್ಕೆ ಮೊದಲು ತಂಡಗಳ ಬಲಾಬಲ ಒಂದು ಸಲ ತಿಳ್ಕೊಳ್ಳೋಣ. ರಾಯಚೂರು ಜಿಲ್ಲೆ 80 ಅಂಕಗಳು, ಬಳ್ಳಾರಿ ಜಿಲ್ಲೆ ಖಾತೆಯನ್ನು ಆರಂಭಿಸಬೇಕಾಗಿದೆ, ಯಾದಗಿರಿ ಜಿಲ್ಲೆ ಖಾತೆಯನ್ನು ಆರಂಭಿಸಬೇಕಾಗಿದೆ, ಬೀದರ್ ಜಿಲ್ಲೆ 20 ಅಂಕಗಳನ್ನು ಗಳಿಸಿದ್ದಾರೆ. ಬಳ್ಳಾರಿ ಮತ್ತು ಯಾದಗಿರಿ ಬೇಗ ಬಜರುತ್ತಿ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸಿ. ಮುಂದಿನ ಪ್ರಶ್ನೆ. ಭಾರತದ ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ಪದಚ್ಯುತಗೊಳಿಸಬಲ್ಲರು? ಮೊದಲಿಗೆ ಬಜರುತ್ತಿದ್ದಾರೆ ರಾಯಚೂರು, ಆನಂತರ ಬಳ್ಳಾರಿ ಜಿಲ್ಲೆ. ರಾಯಚೂರು ತಮ್ಮ ಉತ್ತರ. ಸಂಸತ್ತು. ಪೂರ್ತಿ ಉತ್ತರ ಆಗಲ್ಲ ಬರೀ ಸಂಸತ್ತು ಅಂತ ಹೇಳಿದರೆ, ಖಚಿತ ಉತ್ತರ ಇದ್ದರೆ ಬಹಳ ಒಳ್ಳೆಯದು. ಮೂರನೇ ಎರಡರಷ್ಟು ಸಂಸತ್ತು. ಹೇಳಿ ಬಳ್ಳಾರಿ. ಸಂಸತ್ತಿನ ರಾಜ್ಯಸಭೆ ಮತ್ತು ಲೋಕಸಭೆಯ 2/3 ಬಹುಮತ. ಆಯ್ಕೆಗಳನ್ನು ನೋಡೋಣ. ಸುಪ್ರೀಂ ಕೋರ್ಟ್ ಪ್ರಧಾನ ನ್ಯಾಯಮೂರ್ತಿಗಳು, ಲೋಕಸಭೆ ರಾಜ್ಯಸಭೆಯ 2 ಸದಸ್ಯರು, ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳು. ತಾವು ಹೇಳ್ತಾ ಇದ್ದೀರಿ ಲೋಕಸಭೆ ರಾಜ್ಯಸಭೆಯ 2 ಸದಸ್ಯರು ಅಂತ. ಉತ್ತರ ಸರಿಯ ನೋಡೋಣ. ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ರಾಯಚೂರು ಜಿಲ್ಲಾ ತಂಡದವರು ಮೊದಲು ಕೊಟ್ಟಿದ್ದಾರೆ. ಅವರಿಗೆ 20 ಅಂಕಗಳನ್ನು ಕೊಡ್ತಾ ಇದ್ದೇವೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇರತಕ್ಕಂಥ ಸದಸ್ಯರು ಶಿಫಾರಸು ಮಾಡಬೇಕು. ಮೂರನೇ ಎರಡರಷ್ಟು ಬಹುಮತ ಅವರಿಗೆ ಇರಬೇಕಾಗುತ್ತೆ. ಉಳಿದ ಚುನಾವಣಾಧಿಕಾರಿಗಳು ಯಾರಿರ್ತಾರೆ?
ಅವರನ್ನು ಪದಚ್ಯುತಗೊಳಿಸೋಕ್ಕೂ ಅವಕಾಶ ಉಂಟು. ಅದಕ್ಕೆ ಮುಖ್ಯ ಚುನಾವಣಾಧಿಕಾರಿ ಶಿಫಾರಸನ್ನು ಮಾಡಬೇಕಾಗುತ್ತೆ. ಆದರೆ ಒಂದು ಸಂತೋಷಕರ ವಿಚಾರ ಅಂತ ಹೇಳ್ತಂದರೆ, ಇದುವರೆಗೂ ಭಾರತ ದೇಶದಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳಾಗಿ ಯಾರ್ಯಾರು ಬಂದಿದ್ದಾರೆ ಯಾರ ಪದಚ್ಯುತಿಯೂ ಇದುವರೆಗೂ ಆಗಿಲ್ಲ. ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ವಸ್ತುಗಳನ್ನು ಮತದಾನ ಕೇಂದ್ರಗಳಲ್ಲಿ ಇರಿಸಲು ಅನುಮತಿ ಇದೆ? ಪಟ್ಟಿಯನ್ನು ನೋಡೋಣ. ವೀಲ್ಚೇರ್, ಪೆನ್ ಮತ್ತು ಪುಸ್ತಕ, ಭೂತಕನ್ನಡಿ ಹಾಗೂ ಕುಡಿಯುವ ನೀರು. ಮೊದಲಿಗೆ ಬಂದಿರುತ್ತಿದ್ದಾರೆ ರಾಯಚೂರು, ಆ ನಂತರ ಎರಡನೇದಾಗಿ ಬೀದರ್ ಜಿಲ್ಲೆ. ರಾಯಚೂರು. ವೀಲ್ಚೇರ್ ಮತ್ತು ಭೂತಕನ್ನಡಿ ಹೇಳಮ್ಮ. ವೀಲ್ಚೇರ್ ಮತ್ತು ಭೂತಕನ್ನಡಿ. ವೀಲ್ಚೇರ್ ಮತ್ತು ಭೂತಕನ್ನಡಿ ಒಂದು ಮತ್ತು ಮೂರು, ಹೌದಾ? ಹೇಳಿ ಬೀದರ್. ಒಂದು ಮತ್ತು ಮೂರು. ಒಂದು ಮತ್ತು ಮೂರು. ಉತ್ತರವನ್ನು ನೋಡೋಣ. ಆಯ್ಕೆಗಳು ಈಗ ಬರ್ತಾ ಇದೆ. ಒಂದು ಮತ್ತು ಮೂರು. ಎರಡನೇ ಆಯ್ಕೆ ಒಂದು ಎರಡು ಮೂರು. ಮೂರನೇ ಆಯ್ಕೆ ಒಂದು ಮತ್ತು ನಾಲ್ಕು. ನಾಲ್ಕನೇ ಆಯ್ಕೆ ಎಲ್ಲವು. ತಾವು ಹೇಳ್ತಾ ಇದ್ದೀರಿ ರಾಯಚೂರು ಜಿಲ್ಲೆ ಒಂದು ಮತ್ತು ಮೂರು. ತಮ್ಮ ಉತ್ತರವೂ ಸಹ ಒಂದು ಮತ್ತು ಮೂರು. ಉತ್ತರ ಸರಿಯಾ ನೋಡೋಣ. ಒಂದು ಮತ್ತು ಮೂರು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮತ್ತೆ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲಾ ತಂಡದವರು. 20 ಅಂಕಗಳು ತಮಗೆ ದೊರೆಯುತ್ತಾ ಇದೆ. ಅಂಗವಿಕಲಿಗಾಗಿ ವೀಲ್ಚೇರನ್ನು ಪೂರೈಸುವ ಒಂದು ವ್ಯವಸ್ಥೆ ಉಂಟು. ಹಾಗೆಯೇ ಮತದಾರರಿಗೆ ಕಣ್ಣು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದರೆ ಅಂತಹವರ ಬಳಕೆಗಾಗಿ ಭೂತ ಕನ್ನಡಿಯನ್ನು ಇಡೋದಕ್ಕೆ ಅವಕಾಶ ಉಂಟು. ಮುಂದಿನ ಪ್ರಶ್ನೆ. ELC ಇದರ ವಿಸ್ತೃತ ರೂಪವೇನು? ಮೊದಲಿಗೆ ಬೀದರ್ ಜಿಲ್ಲೆ, ಆನಂತರ ಎರಡನೇದಾಗಿ ಬಳ್ಳಾರಿ ಜಿಲ್ಲೆ. ಹೇಳಿ ಬೀದರ್. ಎಲೆಕ್ಟೋರಲ್ ವೋಟಿಂಗ್ ಮಷೀನ್. ಎಲೆಕ್ಟೋರಲ್ ವೋಟಿಂಗ್ ಮಷೀನ್. ಎಲೆಕ್ಟೋರಲ್ ಲಿಟರಸಿ ಕ್ಲಬ್. ಎಲೆಕ್ಟೋರಲ್ ಲಿಟರಸಿ ಕ್ಲಬ್. ಹೇಳಿ ಬಳ್ಳಾರಿ. ಎಲೆಕ್ಟೋರಲ್ ಲಿಟರಸಿ ಕ್ಲಬ್. ಹಾಂ, ಆಯ್ಕೆಗಳನ್ನು ಮೊದಲು ನೋಡೋಣ. ಎಲೆಕ್ಟೋರಲ್ ಲಿಟರಸಿ ಕಮಿಷನ್, ಎಲೆಕ್ಷನ್ ಲರ್ನಿಂಗ್ ಕ್ಲಬ್, ಎಲೆಕ್ಷನ್ ಲಿಟರಸಿ ಕ್ಲಬ್, ಎಲೆಕ್ಟೋರಲ್ ಲಿಟರಸಿ ಕ್ಲಬ್. ಬೀದರ್, ಯಾವ ಆಯ್ಕೆ? ನಾಲ್ಕು. ಆಯ್ಕೆ ನಾಲ್ಕು. ಹೇಳಿ ಬಳ್ಳಾರಿ. ನಾಲ್ಕನೇದು. ಉತ್ತರವನ್ನು ನೋಡೋಣ. ಎಲೆಕ್ಟರಲ್ ಲಿಟರಸಿ ಕ್ಲಬ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಬೀದರ್ ಜಿಲ್ಲಾ ತಂಡದವರು ಮೊದಲು ಕೊಟ್ಟಿದ್ದಾರೆ. 20 ಅಂಕಗಳು ತಮಗೆ ದೊರೀತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮತದಾನದ ಸಮಗ್ರ ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ಆಯೋಗ ನಡೆಸಿಕೊಂಡು ಬರ್ತಾ ಇದೆ. ಸುಮಾರು 15 ವಿವಿಧ ಚಟುವಟಿಕೆಗಳನ್ನು ಹಾಗೂ 6 ನಮೂನೆಯ ಆಟಗಳ ಮೂಲಕ ಮತದಾನದ ಮಹತ್ವವನ್ನು ತಿಳಿಸುವ ಪ್ರಯತ್ನ ನಡೀತಾ ಇದೆ. ನಿಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ನೀವು ಮಾಡಬೇಕಾದದ್ದು ಇಷ್ಟೇ. ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರ್ ERO ಅವರನ್ನು ಸಂಪರ್ಕಿಸಬಹುದು, ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರೂ ಆಗಿರ್ತಾರೆ, ಅವರನ್ನು ಸಹ ತಾವು ಸಂಪರ್ಕಿಸಬಹುದು. ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಅಕ್ಟೋಬರ್ 25 1951ನೇ ದಿನದ ಮಹತ್ವವೇನು? ಮೊದಲಿಗೆ ರಾಯಚೂರು, ಆನಂತರ ಯಾದಗಿರಿ. ರಾಯಚೂರು. ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ. ನಾನು ಒಂದು ದಿನಾಂಕ ಹೇಳಿದ್ದೇನೆ, ಬರೀ ವರ್ಷ ಹೇಳಿಲ್ಲಮ್ಮ. ಪ್ರಶ್ನೆಯನ್ನು ಒಂದ್ಸಲ ಸರಿಯಾಗಿ ನೋಡಿ. ಅಕ್ಟೋಬರ್ 25 1951. ಹೇಳಿ ಯಾದಗಿರಿ. ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ದಿನ. ನಡೆದ ದಿನ. ಮೂರನೇದಾಗಿ ಬೀದರ್ ಜಿಲ್ಲೆ. ಮೊದಲ ಮತದಾನ ನಡೆದ ದಿನ.
ಮೊದಲ ಮತದಾನ ನಡೆದ ದಿನ ಬಳ್ಳಾರಿ ಜಿಲ್ಲೆ ಮೊದಲ ಮತದಾನ ನಡೆದ ದಿನ ಆಯ್ಕೆಗಳನ್ನು ನೋಡೋಣ. ಮೊದಲ ಉಮೇದುವಾರಿಕೆ ಸಲ್ಲಿಕೆಯಾದ ದಿನ, ಮೊದಲ ಮತದಾನ ನಡೆದ ದಿನ, ಮೊದಲ ಸರ್ಕಾರವು ಆಯ್ಕೆಯಾದ ದಿನ, ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ. ಉತ್ತರವನ್ನು ನೋಡೋಣ. ಮೊದಲ ಮತದಾನ ನಡೆದ ದಿನ ಸರಿಯಾದ ಉತ್ತರ ಆಗಿತ್ತು. ಆದರೆ ಬೀದರ್ ಮತ್ತು ಬಳ್ಳಾರಿಯವರು, ನೀವು ಮೂರು ನಾಲ್ಕನೆಯವರಾಗಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಸರಿ ಉತ್ತರವನ್ನು ಕೊಟ್ಟಿದ್ದರೂ ಸಹ ತಮಗೆ ಅಂಕಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಂದಿನ ಪ್ರಶ್ನೆಯನ್ನು ಈಗ ನೋಡು. ಕೋವಿಡ್ 19 ಸೋಂಕು ಇನ್ನೂ ಸಕ್ರಿಯವಾಗಿರುವ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಣದ ಸುರಕ್ಷಿತ ಮಾಧ್ಯಮವು ಯಾವುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆ 1 ಮುಖಾಮುಖಿ ಭೇಟಿ, ಆಯ್ಕೆ 2 ಬರೀ ಹಳ್ಳಿಗಳಿಗೆ ಮಾತ್ರ ಭೇಟಿಯನ್ನು ಕೊಡೋದು, ಆಯ್ಕೆ 3 ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಪ್ರಚಾರ ನಡೆಸೋದು, ಆಯ್ಕೆ 4 ಮನೆ ಮನೆಗೆ ಭೇಟಿಯನ್ನು ನೀಡೋದು. ಮೊದಲಿಗೆ ಯಾದಗಿರಿ ಜಿಲ್ಲಾ ತಂಡ ಬಜರುತ್ತಿದ್ದಾರೆ, ಆನಂತರ ಬಳ್ಳಾರಿ, ಯಾದಗಿರಿ. ಥಟ್ಟಂತ ಉತ್ತರ ಕೊಡಿ. ಆಪ್ಷನ್ 3 ವಿದ್ಯುನ್ಮಾನ ಮಾಧ್ಯಮ. ಹೇಳಿ ಬಳ್ಳಾರಿ. ಮನೆ ಮನೆಗೆ ಭೇಟಿ. ಮನೆ ಮನೆಗೆ ಭೇಟಿ. ಉತ್ತರವನ್ನು ನೋಡು. ವಿದ್ಯುನ್ಮಾನ ಮಾಧ್ಯಮ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಯಾದಗಿರಿ ಜಿಲ್ಲಾ ತಂಡ ನೀಡಿದೆ. ತಮಗೆ 20 ಅಂಕಗಳು, ಅಲ್ಲ ಆಯ್ಕೆಗಳು ಬಂದ ಮೇಲೆ ಕೊಟ್ಟರೆ ಅಲ್ವಾ, 10 ಅಂಕಗಳು ತಮಗೆ ದೊರೀತಾ ಇವೆ. ವಿದ್ಯುನ್ಮಾನ ಮಾಧ್ಯಮ ಅಂತ ಹೇಳ್ತಂದರೆ ವ್ಯಕ್ತಿಯ ಪರಸ್ಪರ ಸಂಪರ್ಕ ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ, ಹಾಗಾಗಿ ಸೋಂಕು ಹರಡುವ ಸಾಧ್ಯತೆ ಶೂನ್ಯ. ಅದೇ ಮನೆ ಮನೆಗೆ ಹೋಗೋದು, ವ್ಯಕ್ತಿಯನ್ನು ಮುಖತಃ ಭೇಟಿಯಾಗೋದು ಅಥವಾ ಹಳ್ಳಿಗಳಿಗೆ ಹೋಗೋದು ಸೋಂಕು ಹರಡುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಿದ್ಯುನ್ಮಾನ ಮಾಧ್ಯಮದ ಮೂಲಕವೇ ಎಲ್ಲ ರೀತಿಯ ಪ್ರಚಾರವನ್ನು ನಡೆಸೋದು ಬಹಳ ಒಳ್ಳೆಯ ವಿಧಾನ. ಅಂಕಗಳನ್ನು ಒಮ್ಮೆ ನೋಡಿಬಿಡೋಣ. ರಾಯಚೂರು ಜಿಲ್ಲೆ 120 ಅಂಕಗಳು, ಬಳ್ಳಾರಿ ಜಿಲ್ಲೆ ಖಾತೆಯನ್ನು ಆರಂಭಿಸಬೇಕಾಗಿದೆ, ಯಾದಗಿರಿ ಜಿಲ್ಲೆ 10 ಅಂಕಗಳು ಹಾಗೂ ಬೀದರ್ ಜಿಲ್ಲೆ 40 ಅಂಕಗಳು. ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಮಾನ್ಯತೆಯನ್ನು ಪಡೆದ ಹಾಗೂ ನೋಂದಾಯಿತ ರಾಷ್ಟ್ರೀಯ ಹಾಗೂ ರಾಜ್ಯದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಯನ್ನು ಯಾರು ವಿತರಿಸುವರು? ಮೊದಲಿಗೆ ಬಳ್ಳಾರಿ ಜಿಲ್ಲೆ, ಆನಂತರ ಎರಡನೇದಾಗಿ ಯಾದಗಿರಿ ಜಿಲ್ಲೆ. ಭಾರತ ಚುನಾವಣಾ ಆಯೋಗ. ಹೇಳಿ ಯಾದಗಿರಿ. ಭಾರತ ಚುನಾವಣಾ ಆಯೋಗ. ಅದೇ ಉತ್ತರವ. ಆಯ್ಕೆಗಳನ್ನು ನೋಡೋಣ. ಭಾರತ ಚುನಾವಣಾ ಆಯೋಗ, ಭಾರತದ ರಾಷ್ಟ್ರಪತಿಗಳು, ರಾಜ್ಯ ಚುನಾವಣಾ ಆಯೋಗ ಹಾಗೂ ಭಾರತ ಸರ್ವೋಚ್ಚ ನ್ಯಾಯಾಲಯ. ತಾವೆಲ್ಲ ಉತ್ತರ ಕೊಟ್ಟಿರೋದು ಭಾರತ ಚುನಾವಣಾ ಆಯೋಗ ಅಂತ. ಉತ್ತರ ಸರಿಯ ಒಮ್ಮೆ ನೋಡೋಣ. ಉತ್ತರ ಸರಿಯಾಗಿದೆ. ಬಳ್ಳಾರಿ ಜಿಲ್ಲೆ ಈ ಉತ್ತರವನ್ನು ಮೊದಲು ಕೊಟ್ಟಿರೋ ಕಾರಣ, ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿರೋ ಕಾರಣ 20 ಅಂಕಗಳು ತಮಗೆ ದೊರೀತಾ ಇವೆ. ನಮ್ಮ ದೇಶದಲ್ಲಿ 6 ರಾಷ್ಟ್ರೀಯ ಪಕ್ಷಗಳಿವೆ, 55 ರಾಜ್ಯ ಪಕ್ಷಗಳಿವೆ, 2597 ಪಕ್ಷಗಳು ಉಂಟು ನೋಂದಾಯಿತ ಆಗದೇ ಇರುವಂಥದ್ದು. ಇವರಿಗೆಲ್ಲ ಚಿಹ್ನೆಯನ್ನು ಕೊಡುವ ಗುರುತರ ಜವಾಬ್ದಾರಿಯನ್ನು ಹೊಂದಿದೆ ಭಾರತ ಚುನಾವಣಾ ಆಯೋಗ. ಒಂದಷ್ಟು ಗುರುತುಗಳ ಪಟ್ಟಿಯನ್ನು ಆಯೋಗ ರೂಪಿಸಿದೆ. ಹಾಗಾಗಿ ಉಳಿದವರು ತಮಗೆ ಇಷ್ಟ ಬಂದ ಚಿಹ್ನೆಯನ್ನು ಆರಿಸ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ 2 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೆಯವರು ನೀಲಂ ಸಂಜೀವ ರೆಡ್ಡಿ, ಇನ್ನೊಬ್ಬರು ಯಾರು? ಆಯ್ಕೆಗಳನ್ನು ನೋಡೋಣ. ಜಕೀರ್ ಹುಸೇನ್, ಸರ್ವಪಲ್ಲಿ ರಾಧಾಕೃಷ್ಣನ್, ಅಬ್ದುಲ್ ಕಲಾಂ,
ಬಾಬು ರಾಜೇಂದ್ರ ಪ್ರಸಾದ್ ಭದ್ರವತಿ ಉತ್ತರಕೊಡೆ. ಮೊದಲಿಗೆ ಯಾದಗಿರಿ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಆಯ್ಕೆ ಮೂರು ಹೇಳಿ. ರಾಯಚೂರು ಅಬ್ದುಲ್ ಕಲಾಂ ಅದೇ ಉತ್ತರವಾ? ಅಂಕ ಬರೋದಿಲ್ಲ ಅಲ್ವಾ ಅದೇ ಉತ್ತರಕ್ಕೆ ಹೇಳಿದ್ರೆ? ಚಿಂತೆ ಇಲ್ಲ, ಉತ್ತರವನ್ನು ನೋಡೋಣ. ಅಬ್ದುಲ್ ಕಲಾಂ ಅನ್ನೋದು ತಪ್ಪು ಉತ್ತರ, ಬಾಬು ರಾಜೇಂದ್ರ ಪ್ರಸಾದ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1952 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಎರಡನೇ ಅವಧಿಗೂ ಸಹ ಇವರು ಆಯ್ಕೆಯಾಗೋದುಂಟು. ಸಂಜೀವ್ ರೆಡ್ಡಿ ಅವರು 1977 ಅವಿರೋಧವಾಗಿ ಆಯ್ಕೆಯಾದ ಮತ್ತೋರ್ವ ರಾಷ್ಟ್ರಪತಿ. ಆಗ ತುರ್ತು ಪರಿಸ್ಥಿತಿ ಇರುತ್ತೆ ಭಾರತದಲ್ಲಿ, ಹಾಗಾಗಿ ವಿರೋಧ ಪಕ್ಷಗಳು ಯಾವುದೇ ಪ್ರತಿಸ್ಪರ್ಧಿಯನ್ನು ನಿಲ್ಲಿಸೋದಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಸಂಜೀವ ರೆಡ್ಡಿ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮುಖ್ಯ ಚುನಾವಣಾಧಿಕಾರಿಗಳ ಅವಧಿ ಎಷ್ಟು? ಮೊದಲಿಗೆ ರಾಯಚೂರು, ಆನಂತರ ಬೀದರ್. ರಾಯಚೂರು 6 ವರ್ಷ. 6 ವರ್ಷ ಅಥವಾ 65 ವರ್ಷ? ಅವರಿಗೆ 65 ವರ್ಷ ತುಂಬುವರು. ಒಬ್ಬರು ಉತ್ತರ ಕೊಡಿ. 6 ವರ್ಷ ಅಥವಾ ಅವರಿಗೆ 65 ವರ್ಷ ತುಂಬುವ? 65 ವರ್ಷ. 6 ವರ್ಷ ಅಥವಾ 65 ವರ್ಷ? ಬೀದರ್ 6 ವರ್ಷ ಅಥವಾ 65 ವರ್ಷ ಹೊಂದುವವರಿಗೆ ಇವೆರಡರಲ್ಲಿ ಯಾವುದು ಮೊದಲು ಅನ್ವಯಿಸುತ್ತದೆ ಅದನ್ನು ಆಯ್ಕೆಗಳನ್ನು ನೋಡೋಣ. 5 ವರ್ಷ 65 ವರ್ಷ, 5 ವರ್ಷ 60 ವರ್ಷ, 6 ವರ್ಷ 65 ವರ್ಷ, 6 ವರ್ಷ 60 ವರ್ಷ. ತಾವು ಹೇಳ್ತಾ ಇದ್ದೀರಿ 6 ವರ್ಷಗಳ ಅವಧಿ. ಅಕಸ್ಮಾತ್ ಏನಾದರೂ ಈ 6 ವರ್ಷಗಳ ಒಳಗೆ ಅವರು 65 ವರ್ಷಗಳನ್ನು ಪೂರ್ಣಗೊಳಿಸಿದರೆ ಆ 65ನೇ ವರ್ಷವನ್ನೇ ಲೆಕ್ಕಕ್ಕೆ ತಗೋತೇವೆ ಅಂತ ಅರ್ಥ ಬರುತ್ತೆ. ಇದು ಸರಿಯಾ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. 6 ವರ್ಷ ಅಥವಾ 65 ವರ್ಷ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಯಚೂರು ಜಿಲ್ಲಾ ತಂಡದವರು. ತಮಗೆ ಅಂಕಗಳು ದೊರೀತಾ ಇವೆ. ಸಾಮಾನ್ಯವಾಗಿ IAS ಅಧಿಕಾರಿ ಅವರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗೋದುಂಟು. ರಾಷ್ಟ್ರಪತಿಗಳು ಇವರ ನಾಮನಿರ್ದೇಶನವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಯಾದಗಿರಿ ಜಿಲ್ಲಾ ತಂಡ ಬಸರುತ್ತಿದ್ದಾರೆ. ಉತ್ತರ ಸುಕುಮಾರ್ ಸೇನ್. ಸುಕುಮಾರ್ ಸೇನ್ ಅಂತ ಹೇಳ್ತಾ ಇದ್ದಾರೆ. ಉಳಿದವರಿಗೆ ಆಯ್ಕೆಗಳು ಕೊಡಲ? ಆಯ್ಕೆಗಳು ಸುಕುಮಾರ ಸೇನ್, KVK ಸುಂದರಂ, SL ಶಕ್ದರ್ ಹಾಗೂ ಡಾಕ್ಟರ್ ನಾಗೇಂದ್ರ ಸಿಂಗ್ ಬಳ್ಳಾರಿ. ಸುಕುಮಾರ್ ಸೇನ್ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಸುಕುಮಾರ ಸೇನ್ ಉತ್ತರ ಸರಿಯಾಗಿದೆ. ಯಾದಗಿರಿ ಜಿಲ್ಲಾ ತಂಡಕ್ಕೆ 20 ಅಂಕಗಳು ತಮಗೆ ದೊರೀತಾ ಇವೆ. ಇವರು ನಮ್ಮ ದೇಶದ ಮೊದಲ ಚುನಾವಣಾ ಅಧಿಕಾರಿಗಳು. March 21 ಆರಂಭಿಸಿ 1950 ಇವರು ಅಧಿಕಾರವನ್ನು ಗ್ರಹಿಸ್ತಾರೆ. ಅಲ್ಲಿಂದ ಇವರು December 19, 1958 ಅಧಿಕಾರದಲ್ಲಿ ಉಳಿತಾರೆ. ಬಂಗಾಳ, ಪಶ್ಚಿಮ ಬಂಗಾಳಕ್ಕೆ ಸೇರಿದವರು, IAS ಅಧಿಕಾರಿ. ಲಂಡನ್ನಲ್ಲಿ ಇವರು ತಮ್ಮ ಶಿಕ್ಷಣವನ್ನು ಪೂರೈಸಿರ್ತಾರೆ ಸುಕುಮಾರ ಸೇನ್ ಅವರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. ಸ್ಪರ್ಧೆಯ ಮೇಲೆ ಬಜರುತ್ತಿದ್ದಾರೆ. ಮೊದಲಿಗೆ ಯಾದಗಿರಿ, ಆನಂತರ ಬೀದರ್. ಯಾದಗಿರಿ ಶ್ಯಾಮ್ ಶರಣ್ ನೇಗಿ. ಶ್ಯಾಮ್ ಶರಣ್ ನೇಗಿ. ಬೀದರ್ ಶ್ಯಾಮ್ ಶರಣ್ ನೇಗಿ ಅದೇ ಉತ್ತರವಾ? ಆಯ್ಕೆಗಳು ಶ್ಯಾಮ್ ಪ್ರಸಾದ್ ಮುಖರ್ಜಿ, ಶ್ಯಾಮ್ ಶರಣ್ ನೇಗಿ, ಶ್ಯಾಮ್ ಪ್ರಸಾದ್ ಸಿಂಗ್, ಶ್ಯಾಮ್ ಪ್ರಸಾದ್ ಥಾಪ. ತಾವು ಹೇಳ್ತಾ ಇದ್ದೀರಿ ಶ್ಯಾಮ್ ಶರಣ್ ನೇಗಿ ಅಂತ. ಹೌದಾ? ನೋಡು,
ಶ್ಯಾಮ್ ಶರಣ್ ನೇಗಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟವರು ಯಾದಗಿರಿ ಜಿಲ್ಲಾ ತಂಡದವರು. ತಮಗೆ 20 ಅಂಕಗಳು ದೊರೀತಾ ಇವೆ. ಸ್ವತಂತ್ರ ಭಾರತದ ಪ್ರಥಮ ಮತದಾರ ಈತ. ಹಾಗಾಗಿ ಈತನ ಭಾವಚಿತ್ರವನ್ನು ನಾವು ಪದೇ ಪದೇ ಸ್ಮರಿಸ್ಕೋತಾ ಇದ್ದೇವೆ. ಹಿಮಾಚಲ ಪ್ರದೇಶದಲ್ಲಿ ಕಲ್ಪ ಅಂತ ಒಂದು ಸ್ಥಳ, ಅಲ್ಲಿ ಇವರು ಮೊದಲ ಮತದಾನವನ್ನು ಮಾಡ್ತಾರೆ. ನಿವೃತ್ತ ಶಾಲಾ ಅಧ್ಯಾಪಕರು ಇವರು. ಇಲ್ಲಿ 1951 ನಡೆಯುತ್ತೆ ಚುನಾವಣೆ. 52 ಅಂತ ನಾವೆಲ್ಲ ಓದಿದ್ದೀವಿ ಅಲ್ವಾ, ತಿಳ್ಕೊಂಡಿದ್ದೀವಲ್ವಾ, ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದದ್ದು. ಆದರೆ ಕಲ್ಪದಲ್ಲಿ 51 ನಡೆಯುತ್ತೆ. ಯಾಕೆ ಅಂತ ಹೇಳ್ತಂದರೆ ಅಲ್ಲಿ ಹಿಮ ಬೀಳುತ್ತೆ. ತುಂಬ ಹಿಮ ಬೀಳುವ ಸಂದರ್ಭದಲ್ಲಿ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಸಿಗೋದು ಕಷ್ಟ. ಹಾಗಾಗಿ 5 ತಿಂಗಳ ಮೊದಲೇ ಇಲ್ಲಿ ಚುನಾವಣೆ ನಡೆಯುತ್ತೆ. 105 ವರ್ಷಗಳ ಕಾಲ ಬದುಕಿದ್ರು, ಈಗ ನಮ್ಮ ಜೊತೆ ಇಲ್ಲ. ಆ ಅಂತಿಮ ಬಲಾಬಲಗಳು ಎಷ್ಟಿವೆ, ಯಾವ ಯಾವ ತಂಡಕ್ಕೆ ಎಷ್ಟು ಅಂಕಗಳು ಬಂದಿವೆ, ಯಾರು ಮುಂದಿನ ಹಂತಕ್ಕೆ ಹೋಗಲಿದ್ದಾರೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ರಾಯಚೂರು ಜಿಲ್ಲಾ ತಂಡಕ್ಕೆ 140 ಅಂಕಗಳು, ಬಳ್ಳಾರಿ ತಂಡಕ್ಕೆ 20 ಅಂಕ, ಯಾದಗಿರಿ ತಂಡಕ್ಕೆ 50 ಅಂಕ ಹಾಗೂ ಬೀದರ್ ಜಿಲ್ಲಾ ತಂಡಕ್ಕೆ 40 ಅಂಕಗಳು ದೊರೆತಿವೆ. ಹಾಗಾಗಿ ರಾಯಚೂರು ಜಿಲ್ಲಾ ತಂಡದ ವಿದ್ಯಾರ್ಥಿಗಳು ಅಂತಿಮ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನೋ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ¶¶